ಒಂದು ದಿನ ರಾಜ ಅಕ್ಬರ್ ಬೀರ್ಬಲ್ಗೆ ಹೇಳ್ತಾನೆ, ಬೀರ್ಬಲ್ ನನಗೆ ಒಂದು ವಿಚಿತ್ರ ಆಸೆ ಇದೆ, ಏನಂದರೆ ನಾನು 4 ಮೂರ್ಖರಿಗೆ ಸತ್ಕಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆ ಮಾಡು ಅಂತ ಬೀರ್ಬಲ್ಗೆ ಹೇಳ್ತಾನೆ ಅಕ್ಬರ್. ಮನೆಗೆ ಹೋಗ್ತಾ ಇರಬೇಕಾದ್ರೆ ಅವನು ಅಲ್ಲಿ ಒಬ್ಬ ಮನುಷ್ಯನ ನೋಡ್ತಾನೆ, ಅವನು ಕತ್ತೆ ಮೇಲೆ ಬರ್ತಿರ್ತಾನೆ, ಆಮೇಲೆ ಕಟ್ಟಿಗೆಯ ಒರೆನ ತಾನು ತನ್ನ ತಲೆ ಮೇಲೆ ಹೊತ್ಕೊಂಡಿರ್ತಾನೆ. ಅವಾಗ ಬೀರ್ಬಲ್ ಕೇಳ್ತಾನೆ, ಏನು ಮನುಷ್ಯ, ಆ ಕಟ್ಟಿಗೆ ಹೊರೆನ ಯಾಕೆ ಕತ್ತೆ ಮೇಲಿಟ್ಟಿಲ್ಲ, ನೀನು ನಿನ್ನ ತಲೆ ಮೇಲೆ ಹೊತ್ಕೊಂಡಿದೀಯಾ ಅಂತ ಕೇಳ್ತಾನೆ. ಅವಾಗ ಆ ಮನುಷ್ಯ ಹೇಳ್ತಾನೆ, ನಾನು ಆ ಕಟ್ಟಿಗೆ ಹೊರೆನ ಕತ್ತೆ ಮೇಲೆ ಹಾಕಿದ್ರೆ ಅದು ತುಂಬ ಭಾರದಿಂದ ಕತ್ತೆ ಸತ್ತೋಗುತ್ತೆ ಅಂತ ಹೇಳ್ತಾನೆ ಆ ಮನುಷ್ಯ. ಅವಾಗ ಬೀರ್ಬಲ್ಗನ್ಸುತ್ತೆ, ರಾಜನಿಗೆ ಬೇಕಾದ ಮೂರ್ಖ ಇವನೇ, ಆ ಮನುಷ್ಯ ಇವನೇ ಅಂತ ಅವನನ್ನ ರಾಜನ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಸ್ವಲ್ಪ ದೂರದಲ್ಲಿ ಬಂದ ಮೇಲೆ ಮತ್ತೆ ಒಬ್ಬರನ್ನ ನೋಡ್ತಾನೆ ಬೀರ್ಬಲ್, ಒಬ್ಬ ಮನುಷ್ಯ ಏನೋ ಹುಡುಕ್ತಾ ಇರ್ತಾನೆ. ಅವಾಗ ಬೀರ್ಬಲ್ ಕೇಳ್ತಾನೆ, ಏ ಮನುಷ್ಯ ಏನ್ ಹುಡುಕ್ತಾ ಇದೀಯಾ ಅಂತ ಕೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ನಾನು ನನ್ನ ಉಂಗ್ರ ಕಳ್ಕೊಂಡಿದ್ದೀನಿ ಅಂತ. ಅವಾಗ ಬೀರ್ಬಲ್ ಕೇಳ್ತಾನೆ, ಎಲ್ಲಿ ಕಳ್ಕೊಂಡೆ ಅಂತ. ಅವಾಗ ಆ ಮನುಷ್ಯ ಹೇಳ್ತಾನೆ, ನಾನು ಮನೆ ಹತ್ರ ಕಳ್ಕೊಂಡೆ ಉಂಗ್ರನ ಅಂತ ಹೇಳ್ತಾನೆ. ಹಾಗಿದ್ರೆ ಇಲ್ಲಿ ಯಾಕೆ ಹುಡುಕ್ತಿದೀಯಾ, ಮನೆ ಹತ್ರ ಹುಡುಕ್ಬೋದಲ್ವಾ ಅಂತ ಬೀರ್ಬಲ್ ಹೇಳ್ತಾನೆ. ಅವಾಗ ಆ ಮನುಷ್ಯ ಹೇಳ್ತಾನೆ, ಮನೆ ಹತ್ರ ತುಂಬಾ ಕತ್ಲಿದೆ, ಇಲ್ಲಿ ಬೆಳಕಿದೆ, ಅದಕ್ಕೆ ಬೆಳಕಲ್ಲಿ ನಾನು ನನ್ನ ಉಂಗ್ರನ ಹುಡುಕ್ತಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಬೀರ್ಬಲ್ಗನ್ಸುತ್ತೆ, ಇವನು ಮೂರ್ಖ, ಇವನು ರಾಜನಿಗೆ ಬೇಕಾದ ಒಬ್ಬನು ಅಂತ ಹೇಳ್ತಾನೆ. ಮರುದಿನ ಆ ಇಬ್ಬರನ್ನು ಕರ್ಕೊಂಡು ರಾಜ ಹತ್ರ ಹೋಗ್ತಾನೆ ಬೀರ್ಬಲ್. ಅವಾಗ ರಾಜ ಹೇಳ್ತಾನೆ, ನಾನು ಹೇಳಿದ್ದು 4 ಮೂರ್ಖರನ್ನ, ಇಲ್ಲಿ ಇಬ್ಬರೇ ಇದಾರಲ್ಲ ಅಂತ ಕೇಳಿದಾಗ ಬೀರ್ಬಲ್ ಹೇಳ್ತಾನೆ, ಕ್ಷಮಿಸ್ಬೇಕು ಮಹಾಪ್ರಭು, ನಾನು ಸತ್ಯ ಹೇಳ್ತಿದ್ದೀನಿ, ಇನ್ನಿಬ್ರು ಮೂರ್ಖರು ನಾವಿಬ್ರು ಅಂತ ಹೇಳ್ತಾನೆ. ಅವಾಗ ರಾಜ ಕೇಳ್ತಾನೆ, ಏನ್ ಹೇಳ್ತಾ ಇದೀಯಾ ಯಾಕೆ ಅಂತ ಕೇಳಿದಾಗೆ, ನಮ್ಮ ಜನರಿಗಾಗಿ ಮಾಡಬೇಕಾಗಿರೋ ತುಂಬಾ ಮುಖ್ಯವಾದ ಕೆಲಸ ಬಿಟ್ಟು ನೀವು ಮೂರ್ಖರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನಾನು ಆ ಮೂರ್ಖರನ್ನ ಹುಡ್ಕೊಂಡು ಹೋಗಿದ್ದೀನಿ, ಅದಕ್ಕೆ ಇನ್ನಿಬ್ರು ಮೂರ್ಖರು ನಾವಿಬ್ರು ಅಂತ ಹೇಳ್ತಾನೆ. ಅವಾಗ ಆ ರಾಜನಿಗೆ ನಗು ಬರುತ್ತೆ.